ಕರ್ನಾಟಕ ಟಿವಿ ಮಹಿಳಾ ವಿವಿ ಪ್ರಾಯೋಗಿಕ ನ್ಯೂಸ್ ಚಾನೆಲ್. ನಮಸ್ಕಾರ ವೀಕ್ಷಕರೇ, ಅಕ್ಕ ಟಿವಿಗೆ ಸ್ವಾಗತ. ನಾನು ಸುಪ್ರಿಯಾ. ಇದೀಗ ಹೆಡ್ಲೈನ್ಸ್. ನೂತನ ಸಚಿವರ ಖಾತೆ ಹಂಚಿಕೆ ಪಟ್ಟಿ ಸಿದ್ಧವಾಗಿದೆ, ನಾಳೆಯೇ ಖಾತೆ ಹಂಚಿಕೆ ಮಾಡುತ್ತೇನೆ. ಶಿಕಾರಿಪುರದಲ್ಲಿ ಬಿಎಸ್ವೈ ಹೇಳಿಕೆ. ಭಯಾನಕ ಕೊರೋನಾ ವೈರಸ್ ದಾಳಿಗೆ 811 ಜನರ ಬಲಿ. ಮಹಿಳಾ ವಿವಿಯಲ್ಲಿ ಟಿವಿ ಆಂಕರಿಂಗ್ ಕೌಶಲ್ಯ ಕಾರ್ಯಾಗಾರ ಸಮಾರೋಪ. ನಾಳೆ ಬೆಳಿಗ್ಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡ್ತೇನೆ. ಖಾತೆ ಹಂಚಿಕೆಯಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಅವರು ಈ ಹೇಳಿಕೆ ನೀಡಿದ್ದಾರೆ. ಇನ್ನು ಶಾಸಕ ಉಮೇಶ್ ಕತ್ತಿಗೆ ಸಚಿವ ಸ್ಥಾನ ನೀಡಬೇಕಿತ್ತು, ಆದರೆ ಅನಿವಾರ್ಯ ಕಾರಣಗಳಿಂದ ಅವರನ್ನು ತೆಗೆದುಕೊಳ್ಳಲು ಸಾಧ್ಯ ಆಗಿಲ್ಲ ಎಂದು ಅವರು ಈ ಸಂದರ್ಭದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚೀನಾದಲ್ಲಿ ಕೊರೋನಾ ವೈರಸ್ನಿಂದ ಮೃತಪಟ್ಟವರ ಸಂಖ್ಯೆ 811 ಏರಿದೆ. ಈ ಕುರಿತು ಚೀನಾದ ಆರೋಗ್ಯ ಆಯೋಗ ವರದಿಯೊಂದನ್ನು ನೀಡಿದೆ. ಮೃತಪಟ್ಟವರ ಇಬ್ಬರು ಜಪಾನ್ ಹಾಗೂ ಫಿಲಿಪೈನ್ಸ್ ಸೇರಿದವರಾಗಿದ್ದಾರೆ. ವಿಶ್ವದಾದ್ಯಂತ 25 ಹೆಚ್ಚು ದೇಶಗಳಲ್ಲಿ ಈ ಸೋಂಕು ಪತ್ತೆಯಾಗಿದ್ದು 37,000 ಹೆಚ್ಚು ಜನರಿಗೆ ಸೋಂಕು ತಗಲಿದೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಕೆಲ ವರ್ಷಗಳ ಹಿಂದೆ ಭೀತಿ ಹುಟ್ಟಿಸಿದ ಸಾರ್ಸ್ ರೋಗಕ್ಕೆ ಒಟ್ಟು 774 ಜನರ ಬಲಿಯಾಗಿದ್ದು, ಆದರೆ ಇದೀಗ ಕೊರೋನಾ ವೈರಸ್ಗೆ ಬಲಿಯಾದವರ ಸಂಖ್ಯೆ ಅದಕ್ಕೂ ಹೆಚ್ಚಾಗಿದ್ದು ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಹಾಗೂ ಸಮೂಹ ಸಂವಹನ ವಿಭಾಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 4 ದಿನಗಳ ಟಿವಿ ನಿರೂಪಣಾ ಕೌಶಲ್ಯದ ಕಾರ್ಯಾಗಾರ ಇಂದು ಸಮಾರೋಪಗೊಂಡಿದ್ದು, ಹಿರಿಯ ಪತ್ರಕರ್ತ ರಾಜಾ ಶೈಲೇಶ್ ಚಂದ್ರ ಗುಪ್ತಾ ಸಮಾರೋಪ ಭಾಷಣ ಮಾಡಿದರು. ತಾವು ಇಲ್ಲಿಯ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಖುದ್ದಾಗಿ ಪಾತ್ರರಾಗಿದ್ದೀರಾ. ಇದು ನಿಮಗೆ ಸಿಗೋದಿಲ್ಲ. ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಓಂಕಾರ್ ಕಾಕಡೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ತಹಮೀನಾ ಕೋಲಾರ್ ಹಾಗೂ ಸಂದೀಪ್, ಮೈಸೂರಿನ ಮಹಾಜನ್ ಕಾಲೇಜಿನ ಉಪನ್ಯಾಸಕರಾದ ಕೇಶವಮೂರ್ತಿ ಉಪಸ್ಥಿತರಿದ್ದರು. ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿನಿಯರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಟಿವಿ ಮಹಿಳಾ ವಿವಿ ಪ್ರಾಯೋಗಿಕ ನ್ಯೂಸ್ ಚಾನೆಲ್.